ಇನ್ನು ಕರ್ನಾಟಕ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ರಕ್ಷಾ ರಾಮಯ್ಯ ಅಧಿಕಾರವನ್ನ ಸ್ವೀಕಾರ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ಸಮ್ಮುಖದಲ್ಲಿ ಯುವ ಕಾಂಗ್ರೆಸ್ನ ಗಾದಿಯನ್ನ ಸ್ವೀಕಾರ ಮಾಡಿದ್ದಾರೆ. December 31st ರಕ್ಷಾ ರಾಮಯ್ಯ ಯುವ ಘಟಕದ ಅಧ್ಯಕ್ಷರಾಗಿರಲಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೆಪಿಸಿಸಿಯ ಕಾರ್ಯಾಧ್ಯಕ್ಷರು, ಎಐಸಿಸಿ ಪದಾಧಿಕಾರಿಗಳು ಸೇರಿದಂತೆ ಹಲವರು ಮುಖಂಡರು ಮತ್ತು ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ರಕ್ಷಾ ರಾಮಯ್ಯ ಅವರು ನಮ್ಮ ಜೊತೆಗೆ ಇದ್ದಾರೆ. ರಕ್ಷಾ ರಾಮಯ್ಯ, ಮೊದಲನೇದಾಗಿ ತಾವು ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರದಲ್ಲಿ ಹೇಗೆ ಫೀಲ್ ಆಗ್ತಿದೆ? ಫೀಲಿಂಗ್ ಇರೋದು ವೆರಿ ಎಕ್ಸ್ಟಾಟಿಕ್, ನಮಗೆ ತುಂಬ ಖುಷಿಯಾಗಿದೆ. ಈಗ ನಿಮ್ಗೆ ಏನು ಚಾಲೆಂಜಸ್ ಇದೆ ಅಂತ ಅನ್ಸುತ್ತೆ? ನಮ್ಮದು ಮುಂಚೆ ಇರೋ ಚಾಲೆಂಜಿನೂ BJP ಅವ್ರನ್ನ ಒಂದು ಅವ್ರ ಕೋಮವಾದನ್ನ ಫೈಟ್ ಮಾಡೋದು, ಅವರ ಒಂದು ಅಜೆಂಡಾಗಳನ್ನ, ಈ ದೇಶದ ಅಜೆಂಡಾಗಳನ್ನ ಫೈಟ್ ಮಾಡೋದೇ ನಮ್ಮದು ಒಂದು ಅಜೆಂಡಾ ಆಗಿದೆ. ಬರುವ ತಿಂಗಳುಗಳಲ್ಲಿ ನಾವು ಆದಷ್ಟು ನಮ್ಮ ಕೆಲಸಗಳು ಮಾಡಿಕೊಂಡು ನಮ್ಮ ಕಾರ್ಯಕರ್ತರನ್ನ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡಿ ಅವ್ರಿಗೆ ಒಂದು ಪ್ರೋತ್ಸಾಹ ಕೊಟ್ಟು ಜಿಲ್ಲೆ ಮಟ್ಟದಲ್ಲಿ ಬ್ಲಾಕ್ ಮಟ್ಟದಲ್ಲಿ ಒಂದು ಸಂಘಟನೆ ಮಾಡಬೇಕು ಅಂತ ನಮ್ಮ ಒಂದು ಆಸೆ ಇದೆ, ನಮ್ಮ ಇಚ್ಛೆ ಅದು. ಸರ್, ಈಗ ಯೂತ್ಸ್ ಬಹುತೇಕ BJP ಕಡೆ ಒಂದು ಒಲವು, ಅದನ್ನು ಅಲ್ಲಿಂದ ತಂದು ಇಲ್ಲಿ ಕಾಂಗ್ರೆಸ್ ಕಡೆಗೆ ಸೆಳೆಯುವಂಥದ್ದು ಇದೆಯಲ್ಲ, ಅದೊಂದು ಚಾಲೆಂಜ್. ಏನು ನಿಮ್ಮ ಮುಂದೆ ಇರುವಂತಹ ಪ್ಲಾನ್ಗಳೇನು ಅದಕ್ಕೆ ಸಂಬಂಧಪಟ್ಟು? ಇವಾಗ ಬಂದು ಮೋದಿ ಅಲೆ ಅಂತ ಏನೋ BJP ಅವರು ಹೇಳ್ತಾರೆ, ಆದರೆ ಏನು ಅಲೆ ಅಂದರೆ ಅದು ದ್ವೇಷದ ಅಲೆ, ಅದು ಒಂದು ದುರಾಡಳಿತದ ಅಲೆ. ಅದನ್ನು ಕಿತ್ತೆಗೆಯೋದು ನಮ್ಮ ಕರ್ತವ್ಯ, ನಮ್ಮ ಧ್ಯೇಯ, ನಮ್ಮ ಜವಾಬ್ದಾರಿ. ಅದನ್ನು ನಾವು ಡೋರ್ ಟು ಡೋರ್ ಮಾಡಿಕೊಂಡು ಬ್ಲಾಕ್ಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಈ ಒಂದು ಇನ್ಫಾರ್ಮೇಷನ್ನ ಜನಕ್ಕೆ ತಲುಪಿಸೋ ಒಂದು ಕೆಲಸ ಮಾಡ್ತೀವಿ ನಾವು. ಇದು ಕಳೆದ 6 ತಿಂಗಳಲ್ಲಿ ಶುರು ಮಾಡ್ಕೊಂಡಿದ್ದೀವಿ, ಮುಂಬರುವ 2-3 ವರ್ಷದಲ್ಲೂ ಮಾಡ್ತೀವಿ ನಾವು. ಓಕೆ, ಮುಂದಿಗೆ ಪ್ಲಾನ್ ಆಫ್ ಆಕ್ಷನ್ ಏನು ಸರ್, ಯಾವ ಥರ ಇರುತ್ತೆ, ಏನು ಪ್ಲಾನ್ ಮಾಡಿದ್ದೀರಿ, ಏನು ಫ್ರೇಮ್ ಮಾಡ್ಕೊಂಡಿದ್ದೀರಿ? ಇವಾಗ ನಾವು ಸದ್ಯಕ್ಕೆ Mission 150 ಅಂತ ಮಾಡ್ಕೊಂಡಿದ್ದೀವಿ ಒಂದು. ಈ Mission 150 ಇರೋ BJP MLAಗಳೆಲ್ಲೆಲ್ಲಿದ್ದಾರೋ ಅವ್ರಿಗೆ ಪ್ರತಿಯೊಂದು ವಾರ್ಡಲ್ಲಿ ಬೂತ್ ಮಟ್ಟದಲ್ಲಿ ಒಂದು ನಮ್ಮ ಐಡೆಂಟಿಫಿಕೇಷನ್ ಮಾಡಿ ಕಾರ್ಯಕರ್ತರನ್ನ ಅಪಾಯಿಂಟ್ಗಳು ಮಾಡಿ ಇವ್ರಿಗೆ ಕೆಲಸ ಮಾಡುವಂತೆ ಜವಾಬ್ದಾರಿಯನ್ನು ಕೊಡ್ತಾ ಇದ್ದೀವಿ ನಾವು. ಈಗ ಚುನಾವಣಾ ವರ್ಷ, ಇನ್ನೇನು ಕೇವಲ 20 ತಿಂಗಳಿದೆ, ಅಂದರೆ ಇನ್ನು ಉಳಿದ ಒಂದು ವರ್ಷ ಎಲ್ಲವೂ ಕೂಡ ಚುನಾವಣಾ ವರ್ಷ, ಅಲ್ಲಿ ಹೇಗೆ ರೆಡಿ ಮಾಡ್ತೀರಿ ಅಂತ, ಯುವತ್ ಕಾಂಗ್ರೆಸ್ನ ಚುನಾವಣೆಗಾಗಿ ಹೇಗೆ ಸಿದ್ಧಪಡಿಸ್ಬೋದು? ಇವಾಗ ಮುಂಬರುವ TPZP ಎಲೆಕ್ಷನ್ಗೆ ಆಗಲೇ ರೆಡಿ ಆಗ್ತಾ ಇದ್ದೀವಿ. ನಿನ್ನೆ ನಮ್ಮ KPCC ನಾಯಕರಾದ DK ಶಿವಕುಮಾರ್ ಅವರು ಮತ್ತು ಶ್ರೀ ಸಿದ್ದರಾಮಯ್ಯ ಸಾಹೇಬರು ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಹುಬ್ಳಿ, ಧಾರವಾಡ, ಗುಲ್ಬರ್ಗ ಈ ಏರಿಯಾಗಳಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ರೆಡಿ ಮಾಡ್ಕೊಂಡು ನಾವು ಡೋರ್ ಟು ಡೋರ್ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾವು. ಈ ಸಲ ಪಾರ್ಟಿ ಸಿಂಬಲ್ ಮೇಲೆ ಮಾಡೋಣ ಅಂತ ಎಲ್ಲ ಡಿಸೈಡ್ ಮಾಡಿದ್ದಾರೆ. ಇದು ಒಂದು ಒಳ್ಳೆ ರೀತಿಯಲ್ಲಿ ಆಗುತ್ತಿದ್ದು ನಮ್ಮ ಯುವ ಕಾಂಗ್ರೆಸ್ನ ಕಾರ್ಯಕರ್ತರು ಅವ್ರಿಗೆ ಯಾರ್ಯಾರಿಗೆ ಕೆಲಸ ಮಾಡಿ ಜವಾಬ್ದಾರಿ ಮಾಡ್ತಾರೋ ಅವ್ರು ಪ್ರತಿಯೊಬ್ಬರಿಗೂ ಒಂದು ರೆಸರ್ವೇಷನ್ ಸಿಕ್ಕಿ ಅವ್ರ ಟಿಕೆಟ್ಗಳಿಗೆ ಫೈಟ್ ಮಾಡ್ತೀವಿ ನಾವು. ಯಾವ ರೀತಿ ಯೂತ್ ಕಾಂಗ್ರೆಸ್ನ ಯಾವ ರೀತಿ ತೆಗೆದುಕೊಂಡು ಹೋಗಬೇಕು ಅನ್ನೋದು ತಮ್ಮ ಪ್ಲಾನ್ ಆಫ್ ಆಕ್ಷನ್? ಅಂದರೆ ಜನರ ಜೊತೆಗೆ ಹೋಗಬೇಕು, ಒಂದು ಮತದಾರನ ಸೆಳೆಯುವಂಥದ್ದು ಒಂದು ಜೊತೆ, ಪಕ್ಷವನ್ನು ಜೊತೆ ಜೊತೆಗೆ ಸೇರಿಸಿ ಸಂಘಟನಾತ್ಮಕ ತೆಗೆದುಕೊಂಡು ಹೋಗಲಿಕ್ಕೆ ಏನು ಪ್ಲಾನ್ಸ್? ಇವಾಗ ನಮ್ಮ ಪಕ್ಷದಲ್ಲಿ ಯಾರೇ ಲೀಡರ್ಗಳಿರಲಿ, ನಾವೆಲ್ಲ ಕಾಂಗ್ರೆಸ್ ಪಾರ್ಟಿಯ ಫಾಲೋವರ್ಗಳು,